भारतीय जनता पक्षद सेर्पडेगे संसदे सुमलता ओंदष्टु कंडीशन्स हाकिद्दारे षरत्तन्न विधिसिद्दारे अन्नोदु सद्यक्किरुवंत समाचार सद्यद सुद्दि कमल नायकर मुंदे डिमांड इट्टिद्दारे सुमलता एरडु बेडिके ईडेरिसिद्रे बीजेपिगे सेर्पडे आग्तीनि अंत मंड्य संसदे हेळदंगिदे सुमलता मैडम मंड्य टू बेंगळूरु बेंगळूरिन मेले संसदे सुमलता कण्णिट्टिद्दारे अन्नोदु सद्यक्किरुवंत माहिति मंड्य क्षेत्र बिट्टु ಬೆಂಗಳೂರು ಉತ್ತರದತ್ತ ಸುಮಲತಾ ಚಿತ್ತವನ್ನ ನೆಟ್ಟಿದ್ದಾರೆ 2024ರಲ್ಲಿ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸೋಕೆ ಸುಮಲತಾ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪ್ರಭಾವ ಮುಂದುವರಿಸಲು ನಿರ್ಧಾರ ಮಾಡಿದ್ದಾರೆ ಮದ್ದೂರು ಶ್ರೀರಂಗಪಟ್ಟಣದಲ್ಲಿ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಬೇಕು ಇವೆಲ್ಲ ಅವರ ಆಶಯಗಳು ಮತ್ತು ಬೇಡಿಕೆಗಳು ಹಾಗೇನೇ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳಿದ್ರೆ ನೀವು ನನ್ನ ಈ ಷರತ್ತುಗಳನ್ನು ಪೂರೈಸಬೇಕು ಅನ್ನೋದು ಸುಮಲತಾ ಅವರ ಒಂದು ಬೇಡಿಕೆ ಮತ್ತು ಚಾಲೆಂಜ್ ಮತ್ತು ಷರತ್ತು ಬೆಂಗಳೂರಿನ ಮೇಲೆ ಮಂಡ್ಯ ಸಂಸದೆ ಸುಮಲತಾ ಕಣ್ಣನೆಟ್ಟಿರೋದು ಈಗ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ಸುಮಲತಾ ಅವರು ಈಗ ಸೇರ್ತಾರೆ ಆಗ ಸೇರ್ತಾರೆ ಬಿಜೆಪಿ ಸೇರ್ತಾರೆ ಅನ್ನುವ ಗುಸುಗುಸು ಪಿಸುಪಿಸು ಇತ್ತು ಈಗ ಒಂದು ಮುನ್ನೆಲೆಗೆ ಬಂದಂಗೆ ಕಾಣ್ತಾ ಇದೆ ಈಗ ಸಂಸದರು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಈ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅನ್ನೋ ಏನಾದರೂ ಅಶಾರನ್ ಸಿಕ್ಕಿದೆಯಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸುಮಲತಾ ಅವರಿಗೆ ರಗ ಒಂದಂತೂ ಸತ್ಯ ಈಗಾಗಲೇ ಬಿಜೆಪಿ ಸಂಸದೆ ಆಗಿರ್ತಕ್ಕಂಥ ಸುಮಲತಾ ಅವರಿಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಮೋದಿ ಅವರು ಏನು ಮಂಡ್ಯಕ್ಕೆ ಆಗಮಿಸ್ತಾರೆ ಒಂದು ಉದ್ಘಾಟನೆಗೆ ಇತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಬಿಜೆಪಿ ಸೇರ್ಪಡೆಗೊಳ್ಳಿ ಅನ್ನೋ ಒಂದು ಮುಖಾಂತರ ಒಂದು ಸೂಚನೆಯನ್ನ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ತನ್ನ ಆಪ್ತರ ಬಳಿ ಒಂದು ಸಭೆಯನ್ನ ಸಂಸದೆ ಆಗಿರ್ತಕ್ಕಂಥ ಸುಮಲತಾ ಅವರು ಮಾಡಿದ್ರು ಜೊತೆಗೆ ಎಸ್ ಎಂ ಕೃಷ್ಣ ಅವರನ್ನ ಸಹ ಭೇಟಿ ಮಾಡಿ ಸಾಕಷ್ಟು ಚರ್ಚೆಯನ್ನ ನಡೆಸಿದ್ರು ತಾವು ಬಿಜೆಪಿ ಸೇರ್ಕೊಳ್ಳೋದ್ರ ಬಗ್ಗೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಯನ್ನ ನಡೆಸಿದ್ರು ಅದಾದ ಬಳಿಕ ತಮ್ಮ ಬೆಂಬಲಿಗರೊಂದಿಗೆ ಜೆಪಿ ನಗರ ನಿವಾಸದಲ್ಲಿ ಸಭೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ಪ್ರಮುಖವಾಗಿ ಎರಡು ನಿರ್ಧಾರಕ್ಕೆ ಸುಮಲತಾ ಅವರು ಬಂದಿದ್ದಾರೆ ಅಂತ ಸಹ ಹೇಳಕೈತೆ ಒಂದು ತನಗೆ ಏನು 2024ರ ಎಂಪಿ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಕೊಡೋದ್ರ ಬಗ್ಗೆ ಇನ್ನೊಂದು ತಮ್ಮ ಬೆಂಬಲಿಗರು ನಾನು ಹೇಳಿರ್ತಕ್ಕಂತಹ ಬೆಂಬಲಿಗ ಮಗ ಆಗಿರ್ಬೋದು ಅಥವಾ ಬೆಂಬಲಿಗರಾಗಿರ್ಬೋದು ಅವ್ರಿಗೆ ಮಂಡ್ಯದ ಕಡೆ ಒಂದು ಟಿಕೆಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಅನ್ನ ಕೊಡೋದ್ರ ಬಗ್ಗೆ ಸಹ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ ಪ್ರಮುಖವಾಗಿ ಅವರು ಮಂಡ್ಯ ಟು ಬೆಂಗಳೂರಿನ ಉತ್ತರ ಏನಿದೆ ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಈಗಾಗಲೇ ಸದಾನಂದ ಗೌಡ ಅಲ್ಲಿ ಎಂಪಿ ಇದ್ದಾರೆ ಅವರ ಒಂದು ಕ್ಷೇತ್ರಕ್ಕೆ ಸುಮಲತಾ ಅವರು ಟಿಕೆಟ್ ಅನ್ನ ಕೇಳಿದ್ದಾರೆ ಅಂತ ಸಹ ಹೇಳಲಾಗಿದೆ ಇದಕ್ಕೆ ಬಿಜೆಪಿ ಯಾವ ರೀತಿ ಸ್ಪಂದನೆ ಕೊಡ್ತದೆ ಜೊತೆಗೆ ಸುಮಲತಾ ಅವರಿಗೆ ಆ ಡಿಮ್ಯಾಂಡ್ ಗಳಿಗೆ ಒಪ್ಪಿ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಅಥವಾ ಸಾಮಾನ್ಯ ಕಾರ್ಯಕರ್ತರಂತೆ ಎಲ್ಲವನ್ನು ಕೊಡುತ್ತೆ ಅನ್ನೋದನ್ನ ಹೇಳುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ರಾಘವೇಂದ್ರ ಐ ಗಾಟ್ ಇಟ್ ಈಗ ಬಿಜೆಪಿ ಏನ್ ಮಾಡುತ್ತೆ ಮಾಡಲ್ಲ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗ್ಲೂ ನೋಡಬಹುದು ಆದ್ರೆ ಸದ್ಯಕ್ಕೆ ಜನರಿಗೆ ಮತ್ತಷ್ಟು ಪ್ರಶ್ನೆಗಳು ಕೂಡ ಉದ್ಭವಿಸಬಹುದು ಸುಮಲತಾ ಅವರು ಮಂಡ್ಯದಿಂದ ಯಾಕೆ ಬೆಂಗಳೂರು ಉತ್ತರಕ್ಕೆ ಬರಬೇಕು ಅನ್ನೋದು ಒಂದು ವಿಚಾರ ಈಗ ಪಕ್ಷೇತರ ಅಭ್ಯರ್ಥಿ ಆಗಿದ್ದಾರೆ ಜನ ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನು ಅವರೇ ಹೇಳ್ತಾ ಇದ್ರು ಅಂದ್ರೆ ಜನ ನೀವು ಮಂಡ್ಯದಲ್ಲಿ ಬೇಡ ಬೆಂಗಳೂರು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತೀರಾ ಆ ರೀತಿ ವೇವ್ ಏನಾದ್ರೂ ಇದ್ದಿದ್ದೆ ಅದ್ರಲ್ಲಿ ಸುಮಲತಾ ಅವರು ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗೈತೆ ಯಾಕಂದ್ರೆ ಸುಮಲತಾ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಜನರು ಇಟ್ಟಿದ್ರು ಆ ನಿರೀಕ್ಷೆಗಳನ್ನ ಪೂರೈಸೋದಕ್ಕೆ ಸುಮಲತಾ ಅವ್ರ ಕೈಯಿಂದ ಆಗಿಲ್ವ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಸಂಶಯಗಳು ಕಾಡ್ತಾ ಇದಾವೆ ಈ ನಿಟ್ಟಿನಲ್ಲೇ ಕಳೆದ ಮುಂದಿನ ಚುನಾವಣೆಯಲ್ಲಿ ಏನಾದ್ರೂ ನಾವು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದಲ್ಲಿ ಅಲ್ಲಿ ಸ್ವಲ್ಪ ಉಲ್ಟಾ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ ಹೀಗಾಗಿ ಆಗ ಏನ್ ಮಾಡ್ತೀರ ಅನ್ನೋದ್ರ ಬಗ್ಗೆನೂ ಸಹ ಪ್ರಶ್ನೆಗಳು ಇದ್ದಾವೆ ಮೂಲಗಳ ಪ್ರಕಾರ ಆಗ ಒಂದು ಪಕ್ಷ ಏನಾದ್ರೂ ಉಲ್ಟಾ ಆಗಿದ್ದೆ ಅದಲ್ಲಿ ಫಲಿತಾಂಶ ಅವರನ್ನ MSC ಮಾಡಿ ಅವ್ರಿಗೆ ಉನ್ನತ ಮಟ್ಟದ ಸ್ಥಾನಮಾನವನ್ನ ಕೊಟ್ಟಿವಿ ಅನ್ನೋ ಒಂದು ಬೇಡಿಕೆಯನ್ನು ಒಂದು ಆಶ್ವಾಸನೆಯನ್ನ ಬಿಜೆಪಿ ನಾಯಕರು ಕೊಟ್ಟಿದ್ರು ಅಂತ ಸಹ ಹೇಳಲಾಗೈತೆ ಅದೆಲ್ಲವನ್ನು ಸಹ ಬಿಟ್ಟು ಉತ್ತರದ ಕಡೆ ಬಂದ್ರೆ ಬೆಂಗಳೂರಿನ ಉತ್ತರ ಬಿಜೆಪಿಯ ಒಂದು ಬಹುದೊಡ್ಡ ಬಿಗಿ ಬೆಲ್ಟ್ ಹಾಗಾಗಿ ಇಲ್ಲಿ ಬಂದು ಆರಾಮಾಗಿ ಗೆಲ್ಬಹುದು ಅನ್ನೋ ಒಂದು ಲೆಕ್ಕಾಚಾರ ಸುಮಲತಾ ಅವರ ಮೈಂಡ್ ಅಲ್ಲಿ ಓಡ್ತಾ ಇರಬಹುದು ಆ ನಿಟ್ಟಿನಲ್ಲಿ ಬೆಂಗಳೂರು ಉತ್ತರವನ್ನ ಅವ್ರು ಕೇಳಿರ್ಬೋದು ಜೊತೆಗೆ ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನು ಸಹ ಅವ್ರು ನೋಡ್ತಾ ಇದ್ದಾರೆ ಅಂತ ಸಹ ಹೇಳಲಾಗೈತೆ ಹೀಗಾಗಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮಗನಿಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೂ ಸಹ ಅವ್ರು ಪ್ರಯತ್ನವನ್ನ ಪಡ್ತಾ ಇದಾರೆ ಆದ್ರೆ ಬೆಂಬಲಿಗರಿಗೆ ಕೊಡಿಸ್ತಾರ ಅಥವಾ ಮಗ ಅಭಿಷೇಕ್ ಅವರಿಗೆ ಕೊಡಿಸ್ತಾರ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ರಾಘವ್ ಗಾಟ್ ಇಟ್ ಥ್ಯಾಂಕ್ ಯು